ಸ್ವಾಗತ. ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಅನುಸ್ ಬ್ಯೂಟಿ ಅಂಡ್ ವ್ಲಾಗ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾನು ಸಮ್ಮರ್ ಸ್ಪೆಷಲ್ ಸ್ಕಿನ್ ಕೇರ್ ರುಟೀನ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬೇಸಿಗೆ ಕಾಲ ಬರ್ತಾ ಇದೆ. ಈಗಾಗಲೇ ಬೇಸಿಗೆ ಕಾಲ ತುಂಬ ಸ್ಟಾರ್ಟ್ ಆಗಿದೆ, ತುಂಬ ಸೆಕೆ ಇದೆ. ಸೊ ಈ ಬಿಸಿಲಲ್ಲಿ ನಮ್ಮ ಸ್ಕಿನ್ನ ನಾವು ಯಾವ ಥರ ಕಾಪಾಡ್ಕೊಳ್ಬೋದು, ಸ್ಕಿನ್ ಕೇರ್ ರುಟೀನ್ ಯಾವ ಥರ ಸೆಟ್ ಮಾಡ್ಕೊಳ್ಬೋದು, ಅಫೋರ್ಡೆಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು, ಅಂದರೆ 100 ರೂಪಾಯಿ ಒಳಗಡೆ ಸಿಗುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಅನ್ನೋ ವಿಡಿಯೋ ಇದಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬೇಗ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಹಾಗಾಗಿ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಆಗ್ತಾಯಿಲ್ಲ, ಬಿಕಾಸ್ ತುಂಬಾ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇದೆ. ಸೊ ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ನನಗೆ. ಸೊ ನಿಮಗೆ ಎಲ್ಲ ಗೊತ್ತು ಏನು ಪ್ರಾಬ್ಲಮ್ ಅಂತ. ಸೊ ಅದಕ್ಕೋಸ್ಕರ ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವೀಕ್ ನಾನು ನೇಟಿವ್ ಹೋಗ್ತೀನಿ, ಅದ್ರಲ್ಲಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮತ್ತು ವೀಡಿಯೋಸ್ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ನನ್ನ ಕೈಲಿ ಆದಷ್ಟು ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಬೇಕು ಅಂತ ಈ ಮೂಲಕ ಹೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬೇಸಿಗೆನಲ್ಲಿ ನಮ್ಮ ಸ್ಕಿನ್ನ ನಾವು ತುಂಬಾ ಕಾಳಜಿ ತಗೊಳ್ಬೇಕಾಗುತ್ತೆ. ಇಲ್ಲಾಂದರೆ ಬೇಸಿಗೆ ಬರೋಂಥ ಸೂರ್ಯನ ಕಿರಣಗಳಿಂದ ಸ್ಕಿನ್ನು ತುಂಬಾ ಹಾಳಾಗೋ ಚಾನ್ಸಸ್ ಇರುತ್ತೆ, ಬ್ಲ್ಯಾಕ್ ಆಗ್ತೀವಿ, ಸನ್ ಟ್ಯಾನ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ರಿಮೂವ್ ಮಾಡೋದಕ್ಕೆ ಮನೆಯಲ್ಲೇ ಯಾವ ಥರ ಸ್ಕಿನ್ ಕೇರ್ ರುಟೀನ್ ಸೆಟ್ ಮಾಡ್ಕೊಳ್ಬೋದು ಅನ್ನೋ ವಿಡಿಯೋ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಯಾವುದೇ ಮೇಕಪ್ ಹಾಕಿಲ್ಲ. ಸೊ ನಾನು ಪೂಜೆ ಮುಗಿಸಿ, ಕುಂಕುಮ ಕೂಡ ಸ್ವಲ್ಪ ಇದೆ, ಪೂಜೆ ಮುಗಿಸಿ ಜಸ್ಟ್ ಬಂದು ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಕೂತಿದ್ದೀನಿ. ಸೊ ಇವಾಗ ಟೈಮ್ 10:30. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ರುಟೀನ್ ಯಾವ ಥರ ಇರುತ್ತೆ ಬೇಸಿಗೆನಲ್ಲಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಕ್ಲೆನ್ಸ್ ಮಾಡ್ಕೊಳ್ಳೋಣ. ನಾನು ಆಲ್ಮೋಸ್ಟ್ ಸ್ನಾನ ಮಾಡಿ, ನಾನು 7:30 ಸ್ನಾನ ಮಾಡಿದೆ, ತುಂಬ ಹೊತ್ತಾಗಿದೆ. ಸೊ ನಾನು ಸ್ಕಿನ್ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೆನ್ಸಿಂಗ್ಗೆ ನಾನು ಆಯುರ್ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ತುಂಬಾ ಅಫೋರ್ಡೆಬಲ್, 45 ರೂಪಾಯಿ ಅಷ್ಟೇ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಮೇಕಪ್ ರಿಮೂವ್ ಮಾಡುತ್ತೆ, ತುಂಬ ಚೆನ್ನಾಗಿ ಮೇಕಪ್ ರಿಮೂವ್ ಮಾಡುತ್ತೆ. ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ಒಳ್ಳೆ ಮೇಕಪ್ ರಿಮೂವರ್ ನಾನು ನೋಡಿಲ್ಲ. ಸೊ ನಿಮಗೆ ತೋರಿಸಿ, ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ, ನೋಡಿರ್ತೀರಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಲ್ಲ. ಈವನ್ ನೀವು ಐಲೈನರ್ ಕಾಜಲ್ ಏನು ಹಾಕಿದ್ರು ಕೂಡ ನೀಟಾಗಿ ವೈಪ್ ಆಗುತ್ತೆ. ತುಂಬ ಇಷ್ಟ ನನಗಿದು. ನಾನು ಯಾವಾಗ ಮೇಕಪ್ ರಿಮೂವ್ ಮಾಡಬೇಕಾದ್ರೂ ಇದನ್ನೇ ಯೂಸ್ ಮಾಡ್ತೀನಿ. ಸೊ ನಾನು ಪ್ಯಾಡ್ಸ್ ತಗೊಂಡಿದ್ದೀನಿ, ಕಾಟನ್ ಪ್ಯಾಡ್ಸ್ ನನಗ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತ ಲಿಪ್ಸ್ಟಿಕ್ಕು ಎಲ್ಲ ಕೂಡ. ಈವನ್ ಐಲೈನರ್ ಕಾಜಲ್ ಏನಿದ್ರು ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ನೀವು ನೋಡಿ ಫುಲ್ ಎಲ್ಲ ಏನೇ ಡರ್ಟಿ ಇದ್ರೂ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಇದು ಕ್ಲೆನ್ಸಿಂಗ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ವಾಶ್. ನಾನು ಫೇಸ್ ವಾಶ್ ಮಾಡೋದಕ್ಕೆ ಬಯೋಟೆಕ್ ಅಡ್ವಾನ್ಸ್ಡ್ ಆಯುರ್ವೇದ ಹನಿ ಜೆಲ್ ಫೋಮಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮಗೆ purple.com ಆಫರ್ ಇದೆ, 30% ಆಫರ್ ನಡೀತಾ ಇದೆ. ಸೊ ನಾನು ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 190 ರೂಪಾಯಿ, 30% ಆಫ್ ಇರೋದ್ರಿಂದ 98 ರುಪೀಸ್ಗೆ ನಾನು ಇದನ್ನು ಬೈ ಮಾಡಿದ್ದೀನಿ. ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಹನಿ ಇರೋದ್ರಿಂದ, ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಹನಿ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಅದಕ್ಕೆ ನಾನು ಹನಿ ಬೇಸ್ ತಗೊಂಡಿದ್ದೀನಿ. ಹಾಗೆಯೇ ಸ್ಕಿನ್ ಗ್ಲೋ ಆಗುತ್ತೆ ಇದನ್ನು ಡೇ ಬೈ ಡೇ ಯೂಸ್ ಮಾಡಿದ್ರೆ. ನಾನು ಒಂದು ದಿನದಲ್ಲಿ 2 ಸರಿ ಬೆಳಗ್ಗೆ ಮತ್ತು ಸಂಜೆ 2 ಸರಿ ಕೂಡ ಯೂಸ್ ಮಾಡ್ತೀನಿ. ಸೊ ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದು ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಸೊ ಇದನ್ನ ಯೂಸ್ ಮಾಡಿ ನಾನು ಫೇಸ್ ವಾಶ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ವೆಟ್ ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ತುಂಬ ಜೆಂಟಲ್ ಆಗಿದೆ, ಫ್ರಾಗ್ರೆನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಡ್ರೈ ಸ್ಕಿನ್ ಇರೋರು ಬೇಕು ಅನ್ಸಿದ್ರೆ ಇದನ್ನ ಬೈ ಮಾಡಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ನನಗೆ ಇಷ್ಟ ಆಯಿತು. ನನಗೆ ಮೊದಲು ಬೇರೆ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಇದು ತುಂಬ ಚೆನ್ನಾಗಿದೆ. ನೀವು ಯಾವುದೇ ಫೇಶಿಯಲ್ ಅಥವಾ ಎಲ್ಲ ಕ್ಲೀನ್ ಅಪ್ ಮಾಡ್ಕೊಳ್ಳುವಾಗ ನೆಕ್ ಪಾರ್ಟ್ ಕ್ಲೀನ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವಾಗ ನಾನು ಆಲ್ಮೋಸ್ಟ್ 5-6 ಮಿನಿಟ್ಸ್ವರೆಗೂ ಫಿಂಗರ್ ಟಿಪ್ಪಲ್ಲಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಗ್ಲೋ ಆಗಿದೆ ಅಂತ ಫೇಸ್ ವಾಶ್ ಯೂಸ್ ಮಾಡಿದ್ರೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡಬೇಕು, ಸ್ಕಿನ್ ಬ್ರೈಟ್ನೆಸ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸೊ ಇವಾಗ ಸ್ಟೆಪ್ 2 ಕೂಡ ಕಂಪ್ಲೀಟ್ ಆಯಿತು. ಇನ್ನು ಸ್ಟೆಪ್ 3 ಬಂದು ಸ್ಕ್ರಬ್. ಸ್ಕ್ರಬ್ ಮಾಡೋದಕ್ಕೆ ನಾನು ಎವರ್ಯೂತ್ ವಾಲ್ನಟ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಮನೆಯಲ್ಲೇ ಶುಗರ್ ಸ್ಕ್ರಬ್ ಮಾಡ್ಕೋಬೋದು, ಅಥವಾ ಗುಡ್ ವೈಬ್ಸ್ದು ತುಂಬಾ ಚೆನ್ನಾಗಿದೆ ಸ್ಕ್ರಬ್. ನಾನು ಆಲ್ರೆಡಿ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ಬಟ್ ಅದಿನ್ನೂ ನಾನು ಡೆಲಿವರ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ಯೂಸ್ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸೊ ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನಿಮಗೆ ಬರೀ 11 ರೂಪಾಯಿ ಅಷ್ಟೇ. ಸೊ ಇದು ಯಾವುದೇ ಫ್ಯಾನ್ಸಿ ಶೋ ಸ್ಟೋರಲ್ಲಿ ಕೂಡ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಬೈ ಮಾಡ್ಬೋದು. ಸೊ ಇದನ್ನು ನಾನು ಸ್ಕ್ರಬ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಫೇಸ್ ವೆಟ್ ಮಾಡ್ಕೋತೀನಿ. ಸೊ ವಾಲ್ನಟ್ ಸ್ವಲ್ಪ ರವೆ ರವೆ ಥರ ಇರುತ್ತೆ. ಸೊ ಇದರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಇದೆಲ್ಲ ರಿಮೂವ್ ಆಗುತ್ತೆ. ಸೊ ಇದನ್ನು ನಾನು ವೀಕ್ಲಿ ಒನ್ಸ್ ಅಂತೂ ರೆಗ್ಯುಲರಾಗಿ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಇದರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮೂಗ್ ಮೇಲೆ ಏನಿರುತ್ತೆ ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಎಲ್ಲರೂ ಈಸಿಯಾಗಿ 11 ರೂಪಾಯಿಗೆ ಸಿಗೋದ್ರಿಂದ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇವಾಗ ಸ್ಕ್ರಬ್ ಆಗಿದೆ, ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಸ್ಕ್ರಬ್ ಆದ್ಮೇಲೆ ಅಗೇನ್ ನಾನು ಕೋಲ್ಡ್ ವಾಟರ್ ಅಲ್ಲಿ, ಬೇಸಿಗೆ ಆಗಿರೋದ್ರಿಂದ ಕೋಲ್ಡ್ ವಾಟರ್ ಯೂಸ್ ಮಾಡಿ, ಸೊ ಕೋಲ್ಡ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವು ಸ್ಕ್ರಬ್ ಆದ್ಮೇಲೆ ಐಸ್ ಕ್ಯೂಬ್ಸ್ ಇಂದ ಮಸಾಜ್ ಕೂಡ ಮಾಡ್ಕೋಬಹುದು. ನಾನು ಸಮ್ಮರ್ ಸ್ಪೆಷಲ್ ಫೇಶಿಯಲ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಐಸ್ ಕ್ಯೂಬ್ಸ್ ನ ಹೇಗ್ ಯೂಸ್ ಮಾಡ್ಬೋದು ಅನ್ನೋ ವಿಡಿಯೋ ಶೇರ್ ಮಾಡಿದ್ದೀನಿ, ಮಾಡ್ತೀನಿ ಕೂಡ. ಇದು ನೆಕ್ಸ್ಟ್ ವಿಡಿಯೋ ಅದಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಐಸ್ ಕ್ಯೂಬ್ ಮಸಾಜ್ ಮಾಡ್ತಾ ಇಲ್ಲ, ಫೇಶಿಯಲ್ನಲ್ಲಿ ಐಸ್ ಕ್ಯೂಬ್ ಮಸಾಜ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾನು ಫೇಸ್ ಪ್ಯಾಕ್ನ ತಗೊಳ್ತೀನಿ. ಸೊ ಫೇಸ್ ಪ್ಯಾಕ್ಗೆ ನಾನು ಹಾಲಿನ ಕೆನೆ ತಗೊಂಡಿದ್ದೀನಿ, ಬಿಕಾಸ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಲಿನ ಕೆನೆ ಯೂಸ್ ಮಾಡಿದ್ರೆ. ಸೊ ಗ್ಲಿಸ್ರಿನ್ ತಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಗ್ಲಿಸ್ರಿನು ಅಷ್ಟೇ ಬೇಸಿಗೆನಲ್ಲಿ ಸ್ಕಿನ್ನಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕಾಪಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದೆರಡೂ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಇದೆರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಸೊ ನೀವು ಬೇಕಾದರೆ ಮೊಸರು ಅದೆಲ್ಲ ಅಪ್ಲೈ ಮಾಡ್ಕೋಬೋದು. ಸೊ ನಾನು ರೆಗ್ಯುಲರಾಗಿ ಹಾಲಿನ ಕೆನೆ ಯೂಸ್ ಮಾಡ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೀನಿ, ಅದು ತುಂಬ ಮೈಲ್ಡ್ ಆಗಿದೆ. ಸೊ ಮೈಲ್ಡ್ ಆಗಿರೋದು ಅಪ್ಲೈ ಮಾಡಬೇಕು ಬೇಸಿಗೆನಲ್ಲಿ ಅಂತ. ಸೊ ಇದು ಡ್ರೈ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ಹೇಗಿದೆ ಅಂತ ತೋರಿಸ್ತೀನಿ.
ಇವಾಗ ನಾನು ಅಪ್ಲೈ ಮಾಡಿ ತುಂಬಾ ಹೊತ್ತು ಆಗಿದೆ. ಇವಾಗ ಇದು ಡ್ರೈ ಕೂಡ ಆಗಿದೆ, ಆಲ್ಮೋಸ್ಟ್ ಅರ್ಧ ಗಂಟೆ ಆಗಿದ್ದು ಅಪ್ಲೈ ಮಾಡಿ. ಬಟ್ ಇದು ಡ್ರೈ ಆಗಲ್ಲ, ಬಿಕಾಸ್ ಇದು ಇದು ಮಾಯಿಶ್ಚರೈಸ್ ಒಂಥರ ಆಯಿಲಿ ಕಂಟೆಂಟ್ ಇರೋದ್ರಿಂದ ಡ್ರೈ ಸ್ಕಿನ್ಗೆ ಬೆಟರ್, ಮತ್ತು ಇದು ಡ್ರೈ ಆಗಲ್ಲ ಅಂತ ಹೇಳ್ತೀನಿ. ಸೊ ಇದನ್ನು ನಾನು ಇವಾಗ ವೈಪ್ ಆಫ್ ಮಾಡ್ಕೋತಾ ಇದ್ದೀನಿ. ಈವನ್ ನೀವು ರಾತ್ರಿ ಹಚ್ಚಿ ಮಲಗ್ಬೋದು ಇದನ್ನು, ಬೆಳಗ್ಗೆ ಅಷ್ಟೇ ಸ್ಕಿನ್ ಗ್ಲೋ ಆಗಿರುತ್ತೆ. ಸೊ ಇವಾಗ ನಾನು ಕಂಪ್ಲೀಟ್ ಆಗಿ ವೈಪ್ ಆಫ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇವಾಗ ಎಲ್ಲ ಆಗಿದೆ, ಕಂಪ್ಲೀಟ್ ಆಗಿ ಸ್ಟೆಪ್ಸ್ ಎಲ್ಲ ಮುಗಿಸಿದ್ದೀನಿ. ಸೊ ನಾನು ಫೈನಲ್ ಆಗಿ ನಾನು ಮಾಯಿಶ್ಚರೈಸ್ ಮಾಡಬೇಕು ಸ್ಕಿನ್, ಯಾಕಂದರೆ ನಾನು ಯಾವುದೇ ಫೇಶಿಯಲ್ ಮಾಡಿದ್ರು, ಯಾವುದೇ ಫೇಸ್ ಪ್ಯಾಕ್ ಟ್ರೈ ಮಾಡಿದ್ರು ಕೂಡ ನಾನು ಲಾಸ್ಟಲ್ಲಿ ಮಾಯಿಶ್ಚರೈಸ್ ಮಾಡ್ತೀನಿ. ಸೊ ಇವಾಗ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ನೀವು ಬೇಬಿ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ಇದು ಅಲೋವೆರಾ ಜೆಲ್ ತುಂಬ ಚೆನ್ನಾಗಿದೆ, ಫ್ರಾಗ್ರೆನ್ಸ್ ಇಲ್ಲ. ಸೊ ನಾನು ಇದನ್ನು ರೆಗ್ಯುಲರ್ ಆಗಿ ನೀವು ನನ್ನ ಎಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರ, ನಾನು ಇದೇ ಬ್ರ್ಯಾಂಡ್ ಯೂಸ್ ಮಾಡೋದು. ಸೊ ಫೈನಲಿ ಕೂಲ್ ಆಯ್ತು ಇವಾಗ ಸ್ಕಿನ್ ಎಲ್ಲ. ಸೊ ನಾನು ಲಾಸ್ಟ್ ಲಿಪ್ ಮಾಯಿಶ್ಚರೈಸ್ ಮಾಡಬೇಕು. ಸೊ ನಾನು ಗುಡ್ ವೈಬ್ಸ್ ಚಾಕ್ಲೇಟ್ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್. ನಾವು ಎಷ್ಟು ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ಆಲ್ಮೋಸ್ಟ್ 2-3 ಗಂಟೆ, ಮಧ್ಯಾಹ್ನ 2-3 ಗಂಟೆವರೆಗೂ ಹಾಗೇ ಇರುತ್ತೆ, ಲಿಪ್ ಮಾಯಿಶ್ಚರೈಸ್ ಆಗೇ ಇರುತ್ತೆ. ಸೊ ನನಗೆ ಇದು ತುಂಬ ಇಷ್ಟ ಆಯಿತು, ಚಾಕ್ಲೇಟ್ ಫ್ಲೇವರ್. ಇನ್ನೂ ತುಂಬ ಡಿಫ್ರೆಂಟ್ ಫ್ಲೇವರ್ಸಲ್ಲೂ ಇದೆ, ನೀವು ಒಂದ್ಸರಿ ಚೆಕ್ ಮಾಡಿ. ನಾನು ಇದನ್ನು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ, ಸೊ ನೀವು ನೋಡ್ಬೋದು. ಸೊ ಲಿಪ್ ಮಾಯಿಶ್ಚರೈಸ್ ಮಾಡಾಯಿತು, ಇದು ಲಾಸ್ಟ್. ಇಲ್ಲಿಗೆ ನನ್ನ ಸಮ್ಮರ್ ಸ್ಪೆಷಲ್ ಸ್ಕಿನ್ ಕೇರ್ ರುಟೀನ್ ಮುಗಿಯುತ್ತೆ. ಸೊ ನಾನು ಇಷ್ಟೇ ರುಟೀನ್ ಸೆಟ್ ಮಾಡ್ಕೊಳ್ಳೋದು. ನಾನು ವೀಕ್ಲಿ ಒನ್ಸ್ ಫೇಶಿಯಲ್ ಕೂಡ ಮಾಡ್ತೀನಿ ಫೇಸ್ಗೆ. ಸೊ ಅದರಿಂದ ಕೂಡ ಸ್ಕಿನ್ಗೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಹಾಗೆ ನಾನು ರೆಗ್ಯುಲರ್ ಆಗಿ ಬೆಳಗ್ಗೆ ಸಂಜೆ ಐಸ್ ಕ್ಯೂಬ್ ಮಸಾಜ್ ಮಾಡ್ತಾ ಇರ್ತೀನಿ. ಸೊ ಪೋರ್ಸ್ ಏನಿರುತ್ತೆ, ಓಪನ್ ಪೋರ್ಸ್ ಬರೋದಿಲ್ಲ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಜಾಸ್ತಿ ಲೈಕ್ ಮಾಡಿ, ಬಿಕಾಸ್ ನನಗೆ ಆ ವಿಡಿಯೋ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.